न्यायमूर्ति सदाशिव वरदिया आयोग आयोगद वरदिया जारी अंत ओत्तायिसि नडेयुत्तिरुवंत प्रतिभटने तारकक्के एर्ता इदे। ई संदर्भदल्लि परिशिष्ट जातिय ओळमीसलातियन्न जारी माडलिक्के सरकार सज्जादंते काणिस्ता इदे। परिशिष्ट जातिय ओळमीसलाति कल्पिसलिक्के सरकार याव रीति सिद्धते आगिदे अंत हेळिद्रे अदक्कोंदु समितियन्न रचने माडिद्दारे। कानूनु मत्तु संसदीय व्यवहारगळ सचिव जेसी माधुस्वामी अवर नेतृत्वदल्लि ओंदु समितियन्न रचने माडिदे। संपुट उप समितियन्न रचने माडिदे राज्य सरकार। गोविंद कारजोळ, एस अंगार, प्रभु चव्हाण जोतेगे आरोग्य सचिव के सुधाकर अवरन्न ओळगोंडिरुवंत समिति इदु। ई समिति एनु माडुत्ते? अध्ययन माडुत्ते। ओळमीसलाति अगत्यविद्या कोडबेका कोडबारद ओळमीसलातिय महत्ववन्न ई समिति नंतरदल्लि सरकारक्के मत्तोंदु वरदियन्न सल्लिसुत्ते। ಇದು ಎಲ್ಲೊಂದು ಕಡೆ ಬೀಸೋ ದೊಣ್ಣೆಯಿಂದ ಪಾರಾದರೆ ಸಾವಿರ ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ ಪ್ರತಿಭಟನೆಯ ತೀವ್ರತೆಯ ಬಿಸಿಯಿಂದ ತಪ್ಪಿಸಿಕೊಳ್ಳಕ್ಕೆ ಸರ್ಕಾರ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಅಷ್ಟೇ। ಈ ಸಮಿತಿ ರಚನೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನೋಡಬೇಕಾಗುತ್ತೆ। ಯಾಕೆಂದ್ರೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ರಚನೆ ಆಗಿದ್ದು ಇದೆ ಉದ್ದೇಶಕ್ಕೆ ಅವರು ವರದಿ ಸಲ್ಲಿಸಿ ಆಗಿದೆ। ಒಂದು ಆಯೋಗ ನ್ಯಾಯಮೂರ್ತಿಗಳ ಆಯೋಗ ವರದಿ ಸಲ್ಲಿಸಿದೆ। ವರದಿಯ ಜಾರಿ ಅನುಷ್ಠಾನ ಮಾತ್ರ ಸರ್ಕಾರದ ಮುಂದೆ ಇರುವಂತದಾದರೆ ಸಂಪುಟ ಉಪಸಮಿತಿ ಮಾಡುವುದರ ಮೂಲಕ ಕಾಲವನ್ನ ತಳ್ಳುವಂತ ಅಥವಾ ಪ್ರತಿಭಟನೆಯ ಬಿಸಿಯಿಂದ ಪಾರಾಗುವಂತ ಪ್ರಯತ್ನನ ಇದು ಗೊತ್ತಿಲ್ಲ। ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡುತ್ತಾರೆ। ಶಿವಕುಮಾರ್, ಈ ಒಳಮೀಸಲಾತಿ ಸಂಬಂಧ ಸರ್ಕಾರ ಒಂದು ರೀತಿ ಬೀಸೋದೊಣ್ಣೆಯಿಂದ ಪಾರಾಗಬೇಕಿದೆ ಅಂತ ಅನ್ಸುತ್ತೆ। ಯಾಕೆಂದ್ರೆ ಸರ್ಕಾರದ ಅವಧಿ ಮುಗಿತಾ ಬಂದಿದೆ, ಇನ್ನೇನು 3-4 ತಿಂಗಳಿದೆ। ಈ ಸಮಿತಿ ಕಣ್ಣೊರೆಸೋ ತಂತ್ರನ, ಈ ಅಧ್ಯಯನ ಯಾವಾಗ ಮಾಡುತ್ತೆ, ವರದಿ ಯಾವಾಗ ಕೊಡುತ್ತೆ, ನಂತರದಲ್ಲಿ ಸರ್ಕಾರ ಯಾವ ರೀತಿ ಅನುಷ್ಠಾನ ಮಾಡುತ್ತೆ, ಎಲ್ಲೊಂದು ಕಡೆ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಾ ಇದೆಯಾ ಸರ್ಕಾರ ಅಂತ ಹೇಳಿ। ದಶೋತಿ, ಈಗಾಗಲೇ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳದ ನಿರ್ಣಯವನ್ನು ತೆಗೆದುಕೊಂಡು ಈಗಾಗಲೇ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಒಂದು ಕಡೆ ಮುಂದುವರೆದಿದೆ। ಆದ್ರೆ ಅದು ಕೇಂದ್ರಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಬೇಕಾಗುತ್ತೆ, ಸದನದಲ್ಲಿ ಚರ್ಚೆ ಆಗಬೇಕಾಗುತ್ತೆ, ಆನಂತರ ಅದನ್ನ ಅನುಷ್ಠಾನಕ್ಕೆ ತರಬೇಕು। ಅದು ಅಷ್ಟು ಸುಲಭ ಇಲ್ಲ, ಯಾಕೆಂದ್ರೆ ಈಗಾಗಲೇ ರಾಜ್ಯಸಭೆಯಲ್ಲಿ ಅವರದೇ ಪಕ್ಷದ ಕೇಂದ್ರ ಸಚಿವರೇ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಶೇಕಡಾ 50ಕ್ಕಿಂತ ಹೆಚ್ಚಾಗಿ ಮೀಸಲಾತಿಯನ್ನ ಕೊಡುವಂತ ಉದ್ದೇಶ ನಮ್ಮ ಮುಂದೆ ಇಲ್ಲ ಅನ್ನುವಂಥದ್ದು। ಹಾಗಾಗಿ ಈ ಕಡೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡದೆ ನೀವು ಮೀಸಲಾತಿಯನ್ನ ಯಾವ ರೀತಿಯಾಗಿ ಕೊಡೋದಕ್ಕೆ ಸಾಧ್ಯ, ಈ ಒಂದು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ। ಯಾಕಂದ್ರೆ ವಿಧಾನಸಭಾ ಚುನಾವಣೆ ಹತ್ರ ಇರೋದ್ರಿಂದ ಒಂದು ಕಡೆ ಏನಾದ್ರೂ ಆ ಸಮುದಾಯದ ಮತಗಳನ್ನ ಸೆಳೆಯುವಂತ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಅನ್ನುವಂತ ಆರೋಪಗಳು ಕೂಡ ಈಗಾಗಲೇ ಬರ್ತಾ ಇದೆ, ಯಾಕೆಂದ್ರೆ ಅವರ ಮೀಸಲಾತಿ ಹೆಚ್ಚಳದಲ್ಲಿ। ಮತ್ತೊಂದು ಕಡೆ ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಹೋರಾಟಗಳು ಶುರುವಾಗ್ತಾ ಇದೆ, ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ, ಸರ್ಕಾರದ ಮೇಲೆ ಕೂಡ ಈಗ ಒತ್ತಡ ಹೆಚ್ಚಾಗ್ತಾ ಇದೆ। ದಲಿತ ಸಮುದಾಯದಲ್ಲಿರುವಂತಹ ಒಳ ಪಂಗಡಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅನ್ನುವಂತ ಒತ್ತಾಯ ಇದರ ಹಿಂದೆ ಇದೆ। ಈಗಾಗಲೇ ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರು ಕೂಡ ಇದರ ಒಳ ಮೀಸಲಾತಿಯ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ವರದಿಯನ್ನ ಕೊಟ್ಟಿದ್ರು। ಸದಾಶಿವ ಆಯೋಗದ ವರದಿಯನ್ನೇ ನೀವು ಯಥಾವತ್ತು ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಕೂಗು ಇಂದಿನಿಂದಲೂ ಕೂಡ ಕೇಳಿಬರ್ತಾ ಇದೆ। ಆದ್ರೆ ಕಾರಣಾಂತರಗಳಿಂದ ಸರ್ಕಾರಗಳು ಅದನ್ನ ಟಚ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ದಲಿತ ಸಮುದಾಯದಲ್ಲಿ ಒಳ ಮೀಸಲಾತಿ ಒಳ ಪಂಗಡಗಳಿಗೆ ಮೀಸಲಾತಿಯನ್ನ ಕೊಡುವಂತ ಒಂದು ನಿರ್ಣಯವನ್ನ ಏನಾದ್ರೂ ತೆಗೆದುಕೊಂಡಿದ್ದೆ ಆದ್ರೆ ಆ ದಲಿತ ಸಮುದಾಯದಲ್ಲೂ ಕೂಡ ಮತ್ತೆ ಕೆಲವು ಉಪಜಾತಿಗಳು ಡೈವರ್ಟ್ ಆಗ್ಬಿಡುತ್ತೆ, ಆ ಮತಗಳು ನಮ್ಮಿಂದ ಎಲ್ಲಿ ದೂರ ಆಗ್ಬಿಡುತ್ತೋ ಅನ್ನುವಂತ ಕಾರಣಕ್ಕೆ ಹಿಂದಿನ ಸರ್ಕಾರ ಕೂಡ ಅದನ್ನ ಅನುಷ್ಠಾನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ, ಮುಂದಕ್ಕೆ ಆಗ್ತು। ಈಗಿನ ಸರ್ಕಾರದ ಮೇಲೆ ಕೂಡ ಸಾಕಷ್ಟು ಒತ್ತಾಯಗಳು ಕೇಳ್ಬರ್ತಾ ಇದೆ, ಸರ್ಕಾರ ಇದನ್ನು ಕೂಡ ಮುಂದಿಟ್ಕೊಂಡು, ಯಾಕಂದ್ರೆ ಒಳ ಮೀಸಲಾತಿಯ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ದಲಿತ ಸಮುದಾಯದಲ್ಲಿರುವಂತಹ ಒಳ ಪಂಗಡಗಳ ಮತಗಳನ್ನ ಸೆಳೆಯುವಂತ ಒಂದು ಹಿನ್ನೆಲೆಯಲ್ಲಿ ಈಗ ನಾವು ಒಳ ಮೀಸಲಾತಿಯನ್ನ ಜಾರಿಗೆ ತರ್ತೇವೆ ಅನ್ನುವಂತ ಒಂದು ಘೋಷಣೆಯನ್ನ ಮಾಡಿದೆ। ಅದಕ್ಕೆ ಪೂರಕವಾಗಿ ಈಗಾಗಲೇ ಇವತ್ತು ಸಂಪುಟ ಉಪಸಮಿತಿಯನ್ನು ಕೂಡ ರಚನೆ ಮಾಡಿದೆ, ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ಕೂಡ ರಚನೆ ಮಾಡಿದೆ। ನೀವು ಹೇಳಿದಾಗೆ ಈಗ ಈ ಸಂಪುಟ ಉಪಸಮಿತಿ ನೀವು ಸಮಿತಿಯನ್ನ ರಚನೆ ಮಾಡಿದ್ರೆ ಆ ಸಮಿತಿ ವರದಿಯನ್ನ ಕೊಡೋದಕ್ಕೆ ಕನಿಷ್ಠ ಅಂದ್ರೂ 6 ತಿಂಗಳು ಬೇಕಾಗತ್ತೆ। ಈಗ ಚುನಾವಣೆ ವಿಧಾನಸಭಾ ಚುನಾವಣೆಗೆ ಇನ್ನ 5 ತಿಂಗಳು ಮಾತ್ರ ಬಾಕಿ ಇದೆ, 3 ತಿಂಗಳು ಆಗ್ತಿದ್ದಂಗೆ ನಿಮ್ಗೆ ಚುನಾವಣಾ ಪ್ರೊಸೆಸ್ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗತ್ತೆ। ನೀವು ಆಗ ಅಧಿಸೂಚನೆ ಪ್ರಕಟ ಆಯ್ತು ಅಂದ್ರೆ ಯಾವುದೇ ರೀತಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ, ಹಾಗಾಗಿ ಕಾಲವನ್ನ ಸಮಯವನ್ನ ತಳ್ಳೋದಕ್ಕೆ
ನಾವು ಕೊಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ಚುನಾವಣೆಯನ್ನ ಫೇಸ್ ಮಾಡುವಂತ ಒಂದು ತಂತ್ರವನ್ನ ಬಿಜೆಪಿ ನಾಯಕರು ಅನುಸರಿಸ್ತಾ ಇರಬಹುದು ಅನ್ನುವಂತ ಮಾತುಗಳು ಇದರಿಂದ ಕೇಳಬರ್ತಾ ಇದೆ. ಯಾಕಂದ್ರೆ ನೀವು ಸಮಿತಿ ರಚನೆ ಮಾಡಿದಿರಿ, ಸಮಿತಿ ತರಾತುರಿಯಲ್ಲಿ ವರದಿಯನ್ನ ಕೊಡೋದಕ್ಕೆ ಬರೋದಿಲ್ಲ. ಕನಿಷ್ಠ ನಿಮಗೆ 3-6 ತಿಂಗಳ ಸಮಯ ಬೇಕಾಗುತ್ತೆ, ಅಷ್ಟರೊಳಗೆ ಚುನಾವಣೆ ಕೂಡ ಮುಗಿಯುತ್ತೆ. ಹಾಗಾಗಿ ಚುನಾವಣೆಯಲ್ಲಿ ಮತಗಳನ್ನು ಸೆಳೆಯಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಇದರ ಹಿಂದಿರಬಹುದು. ಜೊತೆಗೆ ನೀವು ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿದಿರಿ, ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಆಗಿದೆ. ಕಾನೂನು ಸಚಿವರು ಇರೋದಕ್ಕೆ ಯಾವುದೇ ಅಸಮಾಧಾನಗಳಿಲ್ಲ. ಆದ್ರೆ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿದಾಗ ದಲಿತ ಸಮುದಾಯದಲ್ಲಿರುವಂತಹ ಒಳಪಂಗಡಗಳ ನಾಯಕರನ್ನ ಆ ಸಮಿತಿಯ ಸದಸ್ಯರನ್ನಾಗಿ ಮಾಡಬೇಕಾಗತ್ತೆ. ಯಾಕಂದ್ರೆ ಒಂದು ಕಡೆ ಬಂಜಾರ ಇರ್ಬೋದು, ಬೌ ಇರ್ಬೋದು, ಎಡಗೈ ಮತ್ತೆ ಬಲಗೈ ಸಮುದಾಯಗಳಿರ್ಬೋದು, ಈ ನಾಯಕರು ಈ ಶಾಸಕರಿಗೆ ಅಲ್ಲಿ ಆದ್ಯತೆಯನ್ನ ಕೊಡಬೇಕಾಗತ್ತೆ ಸದಸ್ಯರನ್ನಾಗಿ. ಯಾಕಂದ್ರೆ ತಮ್ಮ ಅಭಿಪ್ರಾಯವನ್ನು ಕೂಡ ಅವರು ತಮ್ಮ ಸಮುದಾಯದ ಪರವಾಗಿ ಅವರು ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸೋದಕ್ಕೆ ಮತ್ತೆ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದರಲ್ಲಿ ಸುಧಾಕರ್ ಅವರನ್ನು ಕೂಡ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗಿದೆ. ಸೊ ಇದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಕಾನೂನು ಸಚಿವರು ಇರಬೇಕು, ಕಾನೂನಿನ ಅಡೆತಡೆಗಳು ಮತ್ತೆ ಕಾನೂನಿನ ಪರಿಜ್ಞಾನದ ಮಿತಿಯಲ್ಲೇ ಇದರ ಒಂದು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕಾಗತ್ತೆ, ನಿರ್ಣಯಗಳನ್ನ ತರಬೇಕಾಗತ್ತೆ, ವರದಿಯನ್ನ ತರಬೇಕಾಗತ್ತೆ. ಆದ್ರೆ ಇವರನ್ನ ಯಾಕೆ ಸೇರಿಸ್ಕೊಂಡಿದ್ದು ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು ದಶರಥ್. ಥ್ಯಾಂಕ್ ಯು ಶಿವಕುಮಾರ್.